ಇರ್ಬೋದು, ಮತ್ತೆ ಮೂಡಬಿದ್ರೆ ನಮ್ಮ ಕೋಟೆ ಬಾಗಿಲು, ಮತ್ತೆ ಟೌನ್ ಕ್ಲಸ್ಟರಿನ ಕೆಲವು ಹುಡುಗರು, ಫಾರೂಕ್ ಅವರು, ಬಶೀರ್ ಇಚ್ಛಾ ಇವರೆಲ್ಲ ನನ್ನ ಹತ್ರ ಬಂದರು. ಬಂದು ಹೇಳಿದರು, ನಾವು ಒಂದು 50 ಜನ ಹುಡುಗರಿದ್ದೀವಿ ಸರ್, ವಿಕಾಯ ಅಂತೇಳುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಿದರು ಸ್ನೇಹಿತರೆ. ಈ ವಿಕಾಯ ಅಂದರೆ ಏನು ಅಂತ ನನಗೆ ಸ್ಟಾರ್ಟಿಂಗಲ್ಲಿ ಅರ್ಥ ಆಗಲಿಲ್ಲ, ಬಟ್ ಎಲ್ಲ ಕೇಳಿದೆ ನಾನು ವಿಕಾಯ ಅನ್ನೋ ಪದದ ಬಗ್ಗೆ, ಏನು ಅದು, ಏನೊಂದು ಕಾರ್ಯಕ್ರಮ ಅಂತೇಳಿ. ಮಾತಾಡ್ತಾ ನಾವು, ನಾಳೆ ಸಂಡೇ ಇದೆ ಸರ್, ನಾವೆಲ್ಲ ಹುಡುಗರು ಬರ್ತೀವಿ. ನಮ್ಮ ಸ್ಟೇಷನಲ್ಲಿ ಸ್ವಲ್ಪ ಏನಾಗಿತ್ತು, ಸ್ವಲ್ಪ ಮರ ಗೆಲ್ಲು ಆಮೇಲೆ ಈ ಕಲ್ಲು ಮತ್ತು ನೀರೆಲ್ಲ ಹೋಗಿ ಒಂಥರ ಅಲ್ಲಿ ಸ್ವಲ್ಪ ಗುಂಡಿ ಅದೆಲ್ಲ ಬಿದ್ದಿತ್ತು. ಆಮೇಲೆ ಅಲ್ಲಿ ದೊಡ್ಡ ಒಂದು ಕಾಂಪೌಂಡ್ ಇದೆ ನಿಮ್ಮ ಊರಿನ ಸ್ಟೇಷನದ ಕಾಂಪೌಂಡಲ್ಲಿ ಎಲ್ಲ ಪಾಚಿ ಬೆಳ್ಕೊಂಡಿತ್ತು. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಈ 50-55 ಜನ ಹುಡುಗರ ಒಂದು ತಂಡ, ನಮ್ಮ ತರುಣರ ತಂಡ ಏನಿದೆ, ಒಂದು ಅದ್ಭುತವಾದಂಥ ಒಂದು ಚಮತ್ಕಾರವನ್ನೇ ಮಾಡಿಬಿಡ್ತು ಅಂತ ಹೇಳಿದರೆ ಅದು ಬಹಳ ಹೃದಯಪೂರ್ವಕವಾಗಿ ಹೇಳ್ತೀನಿ ನಾನು. ಶಿಸ್ತುಬದ್ಧವಾಗಿ ಬಹಳ ಪ್ರೀತಿಯಿಂದ ಮಾಡಿಬಿಟ್ಟು ನನಗೆ ವಿಕಾಯದ ಬಗ್ಗೆ ನನ್ನ ಸ್ನೇಹಿತರಾಗಿರುವಂಥ ಜುಬೇರ್ ಇಚ್ಛಾ ಮತ್ತು ಫಾರೂಕ್ ಇಚ್ಛಾ ಅವರೆಲ್ಲ ಹೇಳಿದರು, ನಾವು ಯಾವ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ, ಸೇವೆಯನ್ನು ಸಹೋದರತ್ವ ಮತ್ತು ಪ್ರೀತಿ ಹಾಗೂ ಸಮನ್ವಯತೆ ಹಾಗೂ ಶಾಂತಿಗೋಸ್ಕರ ನಾವು ಬಳಸ್ತಾ ಇದ್ದೀವಿ, ಇದು ವಿಕಾಯದ ಪರಿಕಲ್ಪನೆ ಅಂತ ಹೇಳುವಂಥ ಒಂದು ಮಾತನ್ನು ನನ್ನ ಸ್ನೇಹಿತರು ನನಗೆ ಮನವರಿಕೆ ಮಾಡಿಕೊಟ್ರು. ಮತ್ತು ಈ ಕೊಡಗು ಜಿಲ್ಲೆಯ ಪ್ರವಾಹ ಸಂತ್ರಸ್ತರ ಮನೆಯ ಇದು ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ, ಇನ್ನಿತರ ಭಾಗ ಪುತ್ತೂರಿನಲ್ಲಿ, ಇಂಥ ಭಾಗದಲ್ಲಿ, ಇನ್ನು ಹಲವಾರು ಭಾಗಗಳಲ್ಲಿ SKSSF ವತಿಯಿಂದ ಮಾಡಿರುವಂತಹ ಶ್ರಮದಾನದ ಕೆಲಸ ಬಗ್ಗೆ ನನಗೆ ಬಹಳ ಹೆಮ್ಮೆಯಿಂದ ನನ್ನ ಸ್ನೇಹಿತರು ಹೇಳಿದರು. ಇದು ನನಗೊಂಥರ ಸ್ಫೂರ್ತಿ ಮತ್ತು ಪ್ರೇರಣಾದಾಯಕವಾದಂಥ ಮಾತಾಗಿತ್ತು ಅಂತ ಹೇಳಿದರೆ ಸ್ನೇಹಿತರೆ ಅದು ತಪ್ಪಾಗಲಿಕ್ಕಿಲ್ಲ.